ಬೆಂಗಳೂರು ಹುಬ್ಬಳ್ಳಿ ಬೆಳಗಾವಿ ಬಳಿಕ ಇದೀಗ ಕೇಂದ್ರ ಸಚಿವ ಅಮಿತ್ ಶಾ ರಾಜ್ಯದ ಕರಾವಳಿಗೆ ಭೇಟಿ ನೀಡುತ್ತಿದ್ದಾರೆ ಎಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ನೀಡಲಿದ್ದು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಇದೇ ವೇಳೆ ಬಿಜೆಪಿ ಮುಖಂಡರ ಸಭೆ ನಡೆಸಿ ಸಂಘಟನೆಗೂ ಚುರುಕು ಮುಟ್ಟಿಸಲಿದ್ದಾರೆ ಚುನಾವಣೆಯ ಹಿನ್ನೆಲೆಯಲ್ಲಿ ಭೇಟಿಯನ್ನು ಕೊಡ್ತಾ ಇದ್ದಾರೆ ಖಾಸಗಿ ಕಾರ್ಯಕ್ರಮ ಆದರೂ ಕೂಡ ಅದರ ಜೊತೆಗೆ ಬೇರೆ ಬೇರೆ ಚುನಾವಣಾ ಸಂಬಂಧಿತವಾದಂತಹ ಕಾರ್ಯಕ್ರಮಗಳು ಸಭೆಗಳು ಚರ್ಚೆ ಇದೆಲ್ಲವೂ ನಿಗದಿಯಾಗಿರೋದರಿಂದ ಇದು ಚುನಾವಣಾ ಕೇಂದ್ರಿತವಾದಂಥ ಸಭೆ ಅನ್ನೋದರಲ್ಲಿ ನಿಮಗೆ ಯಾವ ಅನುಮಾನವೂ ಬೇಡ ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಕಣ್ಣೂರಿನಿಂದ ಕಣ್ಣೂರಿಗೆ ಬರ್ತಾರೆ ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಈಶ್ವರ ಮಂಗಲಕ್ಕೆ ತಲುಪ್ತಾರೆ ಅಲ್ಲಿ ಮೂರು ಹದಿನೈದಕ್ಕೆ ಮಂಗಲದಲ್ಲಿ ನಿರ್ಮಿಸಿರುವಂಥ ಅಮರ ಜ್ಯೋತಿ ಭಾರತ ಮಾತೆ ದೇವಾಲಯವನ್ನು ಉದ್ಘಾಟನೆ ಮಾಡ್ತಾರೆ ಅದಕ್ಕೂ ಮುನ್ನ ಹನುಮಗಿರಿ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಡ್ತಾರೆ ರನ್ ಹಿಂದೂ ಮತವನ್ನು ಕ್ರೋಢೀಕರಣಕರಣಕ್ಕೆ ಅವರು ಪ್ರಯತ್ನ ಹಾಕೋದು ನಿಮಗೆ ಗೊತ್ತಾಗುತ್ತೆ ಮೂರು ನಲವತ್ತಕ್ಕೆ ಪುತ್ತೂರಿನ ಕ್ಯಾಂಪ್ಕೋ ಸುವರ್ಣ ಮಹೋತ್ಸವಕ್ಕೆ ಚಾಲನೆ ಕೊಡ್ತಾರೆ ಸಮಾವೇಶದಲ್ಲಿ ಸಹಕಾರಿ ಯೋಜನೆಗಳ ಅರವತ್ತು ಸಾವಿರಕ್ಕೂ ಹೆಚ್ಚು ಫಲಾನುಭವಿಗಳು ಫಲಾನುಭವಿಗಳಾಗುವಂಥ ಫಲಾನುಭವಿಗಳು ಭಾಗವಹಿಸುವಂಥ ನಿರೀಕ್ಷೆ ಇದೆ ಕ್ಯಾಂಪ್ಕೊ ಚಾಕ್ಲೇಟ್ ಕಾರ್ಖಾನೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ತಾರೆ ಐದು ನಲವತ್ತಕ್ಕೆ ಪುತ್ತೂರಿನ ಹೆಲಿಕಾಪ್ಟರ್ ಮೂಲಕ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮನ ಆರು ಹದಿನೈದಕ್ಕೆ ಹದಿನೈದರಿಂದ ಎಂಟು ಗಂಟೆಯವರೆಗೆ ಪಕ್ಷದ ಚುನಾವಣಾ ಸಿದ್ಧತೆಯ ಕುರಿತು ಅಮಿತ್ ಶಾ ಅವರು ಚರ್ಚೆಯನ್ನು ನಡೆಸ್ತಾರೆ ಅಂತ ಇದು ಅವರ ಮಿನಿಟ್ ಟು ಮಿನಿಟ್ ಕಾರ್ಯಕ್ರಮ ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಡೆಯುವಂಥ ಅವರ ಟಾರ್ಗೆಟ್ ಏನು ಅನ್ನೋದನ್ನು ನಾವು ಗಮನಿಸೋದಾದರೆ ನಾಲ್ಕು ಜಿಲ್ಲೆಗಳು ಮಂಗಳೂರು ಸುತ್ತಮುತ್ತ ಇರತಕ್ಕಂತಹ ಕರಾವಳಿಯ ಉಡುಪಿ ಮತ್ತು ಮಂಗಳೂರು ಜೊತೆಗೆ ಕೊಡಗು ಚಿಕ್ಕಮಗಳೂರು ಜಿಲ್ಲೆಗಳನ್ನು ಕೂಡ ಅಮಿತ್ ಶಾ ಅವರು ಈ ಸಂದರ್ಭದಲ್ಲಿ ತಲುಪುವಂತಹ ಅಲ್ಲಿನ ಚುನಾವಣಾ ಸಿದ್ಧತೆಗಳನ್ನ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಎಂಟರಲ್ಲಿ ಏಳು ಸ್ಥಾನವನ್ನು ಉಡುಪಿ ಮತ್ತು ಮಂಗಳೂರು ಕರಾವಳಿ ಭಾಗದಲ್ಲಿ ಬಿ ಜೆ ಪಿ ಗೆದ್ದುಕೊಂಡಿತ್ತು ಈ ಬಾರಿ ಎಂಟಕ್ಕೆ ಎಂಟನ್ನು ಗೆಲ್ಲಬೇಕು ಅನ್ನುವಂಥ ಟಾರ್ಗೆಟನ್ನು ಇಟ್ಕೊಂಡ ಹಾಗೆ ಕಾಣುತ್ತೆ ಉಡುಪಿ ಜಿಲ್ಲೆಯಲ್ಲಿ ಐದಕ್ಕೆ ಐದು ಸ್ಥಾನವನ್ನು ಗೆದ್ದುಕೊಂಡಿದ್ದರು ಈ ಬಾರಿ ಅದನ್ನು ಕಾಯ್ದುಕೊಳ್ಳುವಂತಹ ಅನಿವಾರ್ಯತೆ ಚಿಕ್ಕಮಗಳೂರು ಐದು ಕ್ಷೇತ್ರಗಳು ಬಿ ಜೆ ಪಿ ಮೂರು ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಒಂದು ಬಹುಶಃ ಅಲ್ಲಿ ಆ ಏಳು ಕ್ಷೇತ್ರಗಳ ಮೇಲೆ ಟಾರ್ಗೆಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತ ಬಿ ಜೆ ಪಿಗೆ ಇರುವಂತಹ ಚಾಲೆಂಜ್ ಅಂತಂದರೆ ಈ ಚುನಾವಣೆಯಲ್ಲಿ ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹದಿಮೂರು ಮತ್ತು ಹದಿನೆಂಟಕ್ಕೆ ಹೋಲಿಸಿದರೆ ಇಪ್ಪತ್ತ್ಮೂರರ ಚುನಾವಣೆ ಕರಾವಳಿಯಲ್ಲಿ ಮಾಡಿದಂತಹ ತಪ್ಪನ್ನು ಕಾಂಗ್ರೆಸ್ ತಿದ್ದುಕೊಂಡು ಬಹಳ ಅಗ್ರೆಸಿವ್ ಆಗಿ ಇವತ್ತಲ್ಲಿ ಚುನಾವಣಾ ಸಿದ್ಧತೆಯಲ್ಲಿ ತೊಡಗಿದೆ ಮೃದು ಹಿಂದುತ್ವ ಧೋರಣೆಯನ್ನು ಕಾಂಗ್ರೆಸ್ ಅನುಸರಿಸ್ತಾ ಇರೋದು ಕೂಡ ಬಿ ಜೆ ಪಿಗೆ ಸವಾಲಾಗ್ಬೋದು ಇದುವರೆಗೆ ಏಕಚಕ್ರಾಧಿಪತ್ಯ ಆಯಿತು ಹಿಂದುತ್ವ ಅಂತಂದರೆ ಬಿ ಜೆ ಪಿ ಅಂತ ಕಾಂಗ್ರೆಸ್ ಕೂಡ ಇವತ್ತು ಅದೇ ಹಾದಿಯನ್ನು ತುಳಿದಿರೋದ್ರಿಂದ ಬಿ ಜೆ ಪಿಗೆ ಸವಾಲಾಗ್ಬೋದು ಅಂತ ಪ್ರಜಾಧ್ವನಿ ಯಾತ್ರೆ ಕರಾವಳಿಯಲ್ಲಿ ಯಶಸ್ವಿಯಾಗಿ ನಾ ಕಂಡಿದೆ ಭಾಳ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ ಕರಾವಳಿಗೆ ಪ್ರತ್ಯೇಕ ಪ್ರಣಾಳಿಕೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಎರಡು ನೂರು ಯೂನಿಟ್ ವಿದ್ಯುತ್ಗಳನ್ನ ಈಗಾಗಲೇ ಕಾಂಗ್ರೆಸ್ ಘೋಷಣೆ ಮಾಡಿರೋದು ಬಿ ಜೆ ಪಿ ಇನ್ನಷ್ಟು ಬೆವರು ಹರಿಸುವ ಹಾಗೆ ಉಸಿರುಗಟ್ಟು ಹಾಗೆ ಮಾಡಿದೆ ಅಂತ ಬಿ ಜೆ ಪಿ ಸರ್ಕಾರದಲ್ಲಿ ಹಿಂದೂ ಮುಖಂಡರ ಕೊಲೆ ಪ್ರವೀಣ್ ನೆಟ್ಟಾರು ಕೊಲೆಯನ್ನು ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ಕೂಡ ಮಾಡಿದೆ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಿಂದೂ ಕಾರ್ಯಕರ್ತರ ಕೊಲೆ ಅಂತ ಹೇಳಲಾಗಿತ್ತು ಈಗಲೂ ಕೂಡ ಹಿಂದೂ ಕಾರ್ಯಕರ್ತರ ಕೊಲೆ ನಡೀತಾ ಇರೋದು ಅನೇಕ ದಕ್ಷಿಣ ಕನ್ನಡದ ಉಡುಪಿಯ ಹಿಂದೂ ಕಾರ್ಯಕರ್ತರಲ್ಲಿ ಸಾಕಷ್ಟು ಅಸಮಾಧಾನ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಎರಡು ಸಾವಿರದ ಹದಿನೆಂಟರಲ್ಲಿ ಹಿಂದೂ ಮುಖಂಡರ ಕೊಲೆಯನ್ನು ಅಸ್ತ್ರ ಮಾಡಿಕೊಂಡಂಥ ಬಿ ಜೆ ಪಿ ಆ ಚುನಾವಣೆಯಲ್ಲಿ ಒಳ್ಳೆಯ ಫಸಲನ್ನ ತೆಗೆದಿತ್ತು ಆದರೆ ಈಗಲೇ ಸ್ವತಃ ಬಿ ಜೆ ಪಿ ಸರ್ಕಾರ ಇರೋದರಿಂದ ಇಲ್ಲೂ ಕೂಡ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿರೋದರಿಂದ ಅದನ್ನು ಕಾರ್ಯಕರ್ತರಿಗೆ ಮನವರಿಕೆ ಮಾಡಿ ಕಾರ್ಯಕರ್ತರನ್ನು ಚುನಾವಣೆಯಲ್ಲಿ ಕೆಲಸ ಮಾಡುವಂತೆ ಸನ್ನದ್ದಗೊಳಿಸುವಂಥ ಚಾಲೆಂಜ್ ಕೂಡ ಇದೆ ಅಂತ ಅಮಿತ್ ಶಾ ಅವರು ಒಟ್ಟಾರೆ ನಾಲ್ಕು ಜಿಲ್ಲೆಗಳ ಮೇಲೆ ಒಂದು ಜಿಲ್ಲೆಯ ಭೇಟಿ ನಾಲ್ಕಾರು ಕಾರ್ಯಕ್ರಮ ಆ ಮೂಲಕ ನಾಲ್ಕು ಜಿಲ್ಲೆಗಳ ಚುನಾವಣಾ ಸಿದ್ಧತೆ ಮೇಲೆ ಒಟ್ಟು ಇಪ್ಪತ್ತು ಕ್ಷೇತ್ರಗಳು ನಾಲ್ಕು ಜಿಲ್ಲೆ ಸೇರಿ ಟಾರ್ಗೆಟ್ ಮಾಡಿ ಇವತ್ತು ವಿಶೇಷವಾದಂತಹ ಚುನಾವಣಾ ತಂತ್ರಗಾರಿಕೆ ಸಭೆಗಳನ್ನ ನಡೆಸ್ತಾರೆ ಅಂತ ಇದು ಇವತ್ತಿನ ಅಮಿತ್ ಶಾ ಅವರ ಮಿನಿಟ್ ಟು ಮಿನಿಟ್ ಕಾರ್ಯಕ್ರಮ ಒಟ್ಟಿನಲ್ಲಿ ಚುನಾವಣಾ ಸಿದ್ಧತೆಗೆ ಬಿಜೆಪಿಯ ಕೇಂದ್ರ ನಾಯಕರು ಅಗ್ರೆಸಿವ್ ಆದಂತಹ ಎಂಟ್ರಿಯನ್ನು ಕೊಟ್ಟಿರೋದು ಸ್ಪಷ್ಟ ಅಂತ ನ್ಯೂಸ್ ジャナバラ。